6 ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳೊಂದಿಗೆ ಗ್ರ್ಯಾಂಡ್ ಸ್ಲ್ಯಾಮ್ ವೃತ್ತಿ ಜೀವನವನ್ನು ಅಂತ್ಯಗೊಳಿಸಿದ ಭಾರತದ ಟೆನಿಸ್ ದಂತಕಥೆ ಸಾನಿಯಾ ಮಿರ್ಜಾ. ಆಸ್ಟ್ರೇಲಿಯನ್ ಓಪನ್ ಟೂರ್ನಿ 2023ರಲ್ಲಿ ಮಿಶ್ರ ಡಬಲ್ಸ್ ಫೈನಲ್ನಲ್ಲಿ ಸೋಲುವ ಮೂಲಕ ಸಾನಿಯಾ ಮಿರ್ಜಾ ತನ್ನ ಗ್ರ್ಯಾಂಡ್ ಸ್ಲ್ಯಾಮ್ ವೃತ್ತಿ ಜೀವನವನ್ನು ಅಂತ್ಯಗೊಳಿಸಿದ್ದಾರೆ. ಫೆಬ್ರವರಿಯಲ್ಲಿ ದುಬೈ ಚಾಂಪಿಯನ್ಶಿಪ್ನಲ್ಲಿ ಆಡುವ ಮೂಲಕ ವೃತ್ತಿಪರ ಟೆನಿಸ್ಗೆ ವಿದಾಯ ಹೇಳಲಿದ್ದಾರೆ. ವಿಶ್ವದ ಮಾಜಿ ನಂಬರ್ ಒನ್ ಡಬಲ್ಸ್ ಆಟಗಾರ್ತಿ ಸಾನಿಯಾ 6 ಬಾರಿ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿ, 3 ಡಬಲ್ಸ್ ಹಾಗೂ 3 ಮಿಶ್ರ ಡಬಲ್ಸ್ ಅನ್ನು ಮುಡಿಗೇರಿಸಿಕೊಂಡಿದ್ದಾರೆ. 2005ರಲ್ಲಿ ಆಸ್ಟ್ರೇಲಿಯನ್ ಓಪನ್ನಲ್ಲಿ ಆಡುವ ಮೂಲಕ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಿಗೆ ಕಾಲಿಟ್ಟ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿಯೇ ಗ್ರ್ಯಾಂಡ್ ಸ್ಲ್ಯಾಮ್ ವೃತ್ತಿ ಬದುಕನ್ನು ಕೊನೆಗೊಳಿಸಿದ್ದಾರೆ. 2012ರಲ್ಲಿ ಫ್ರೆಂಚ್ ಓಪನ್ನಲ್ಲಿ ಮಹೇಶ್ ಭೂಪತಿ ಜೊತೆಗೂಡಿ ಮಿಶ್ರ ಡಬಲ್ಸ್ ಪ್ರಶಸ್ತಿ ಹಾಗೂ 2015ರಲ್ಲಿ ಮಾರ್ಟಿನಾ ಹಿಂಗಿಸ್ ಜೊತೆಯಲ್ಲಿ ವಿಂಬಲ್ಡನ್ ಡಬಲ್ಸ್ ಪ್ರಶಸ್ತಿಯನ್ನ ಸಾನಿಯಾ ಜಯಿಸಿದರು. ಅಮೆರಿಕನ್ ಓಪನ್ನಲ್ಲಿ 2 ಡಬಲ್ಸ್ ಪ್ರಶಸ್ತಿಗಳನ್ನು ಸಾನಿಯಾ ಜಯಿಸಿದ್ದಾರೆ. 2014ರಲ್ಲಿ ಬ್ರೂನೋ ಸೋರ್ಸ್ ರೊಂದಿಗೆ ಮಿಶ್ರ ಡಬಲ್ಸ್ ಹಾಗೂ 2015ರಲ್ಲಿ ಮಾರ್ಟಿನಾ ಹಿಂಗಿಸ್ ಜೊತೆಗೂಡಿ ಡಬಲ್ಸ್ ಪ್ರಶಸ್ತಿ ಜಯಿಸಿದ್ರು. ಆಸ್ಟ್ರೇಲಿಯನ್ ಓಪನ್ ನಲ್ಲಿ ಕೂಡ 2 ಬಾರಿ ಡಬಲ್ಸ್ ಪ್ರಶಸ್ತಿಗಳನ್ನ ಜಯಿಸಿದ್ರು. 2009ರಲ್ಲಿ ಮಹೇಶ್ ಭೂಪತಿಯೊಂದಿಗೆ ಮಿಶ್ರ ಡಬಲ್ಸ್ ಹಾಗೂ 2016ರಲ್ಲಿ ಮಾರ್ಟಿನಾ ಹಿಂಗಿಸ್ ಜೊತೆಗೂಡಿ ಡಬಲ್ಸ್ ಪ್ರಶಸ್ತಿಯನ್ನ ಜಯಿಸಿದ್ರು. 6ನೇ ವಯಸ್ಸಿನಲ್ಲಿ ಟೆನಿಸ್ ಆಡಲು ಆರಂಭಿಸಿದ್ದ ಹೈದರಾಬಾದ್ನ ಸಾನಿಯಾ ಮಿರ್ಜಾ 2003ರಲ್ಲಿ ವೃತ್ತಿಪರ ಟೆನಿಸ್ಗೆ ಕಾಲಿಟ್ರು. ಸಾನಿಯಾಗೆ ಅವರ ತಂದೆ ಕ್ರೀಡಾ ಪತ್ರಕರ್ತ ಇಮ್ರಾನ್ ಮಿರ್ಜಾ ಬಾಲ್ಯದ ಕೋಚ್ ಆಗಿದ್ದರು. ಜೂನಿಯರ್ ಆಟಗಾರ್ತಿಯಾಗಿ 10 ಸಿಂಗಲ್ಸ್ ಹಾಗೂ 13 ಡಬಲ್ಸ್ ಪ್ರಶಸ್ತಿಗಳನ್ನು ಜಯಿಸಿ ಎಳೆಯ ವಯಸ್ಸಿನಲ್ಲಿಯೇ ಗಮನ ಸೆಳೆದಿದ್ದರು. 2010ರಲ್ಲಿ ಪಾಕಿಸ್ತಾನದ ಕ್ರಿಕೆಟಿಗ ಶೋಯಿಬ್ ಮಲಿಕ್ರನ್ನು ವಿವಾಹವಾದ ಸಾನಿಯಾ 2018ರಲ್ಲಿ ಪುತ್ರನಿಗೆ ಜನ್ಮ ನೀಡಿದರು. ತಾಯಿಯಾದ ನಂತರ 2021ರಲ್ಲಿ ಟೆನಿಸ್ಗೆ ವಾಪಸಾದರು. ಅಂಕಿತಾ ರೈನಾರೊಂದಿಗೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಆಡಿದರು. ತನ್ನ ಅಂತಿಮ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಿಯಲ್ಲಿ ಆಡಿದ ನಂತರ ಭಾವುಕರಾದ ಸಾನಿಯಾ ಮಿರ್ಜಾ, ನನ್ನ ಮಗನ ಮುಂದೆ ಗ್ರ್ಯಾಂಡ್ ಸ್ಲ್ಯಾಮ್ ಫೈನಲ್ನಲ್ಲಿ ಆಡುತ್ತೇನೆಂದು ಎಂದಿಗೂ ಯೋಚಿಸಿರಲಿಲ್ಲ ಎಂದ ಹೈದರಾಬಾದ್ ಟೆನಿಸ್ ಆಟಗಾರ್ತಿ. 2004ರಲ್ಲಿ ಅರ್ಜುನ ಪ್ರಶಸ್ತಿ, 2006ರಲ್ಲಿ ಪದ್ಮಶ್ರೀ, 2015ರಲ್ಲಿ ಖೇಲ್ ರತ್ನ, 2016ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳು ಸಾನಿಯಾರನ್ನ ಅರಸಿಕೊಂಡು ಬಂದಿದ್ದವು. ಮಹಿಳೆಯರ ಸಿಂಗಲ್ಸ್ನಲ್ಲಿ 2003ರಿಂದ 2013ರಲ್ಲಿ ನಿವೃತ್ತಿಯಾಗುವ ತನಕ ಭಾರತದ ನಂಬರ್ ಒನ್ ಟೆನಿಸ್ ಆಟಗಾರ್ತಿಯಾಗಿದ್ದರು ಸಾನಿಯಾ ಮಿರ್ಜಾ. ಟೆನಿಸ್ ಜಗತ್ತಿನಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ, ದೇಶದ ಕೀರ್ತಿ ಪತಾಕಿ ಹಾರಿಸಿದ ಹೆಮ್ಮೆಯ ಭಾರತೀಯ ಆಟಗಾರ್ತಿ ಸಾನಿಯಾ ಮಿರ್ಜಾ ಈಗ ಗ್ರ್ಯಾಂಡ್ ಸ್ಲ್ಯಾಮ್ಗೆ ವಿದಾಯ ಹೇಳಿದ್ದಾರೆ. ಅವರಿಗೆ ಶುಭವಾಗಲಿ.